ಮಿಥಿಲಾ ಮಂಜುನಾ ಚಾನಲ್ಗೆ ನಿಮಗೆ ಸ್ವಾಗತ. ಮಾತಿನ ಮಹಿಮೆ. ಜನ ಮಾತಾಡ್ತಾರೆ, ಯಾವಾಗ ಬೇಕೋ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ಮಾತಾಡೋದು ಅವರಿಷ್ಟ, ಆದರೆ ಅವ್ರು ಆಡೋ ಮಾತನ್ನು ನಾವು ಹೇಗೆ ತಗೊಂತೀವಿ ಅನ್ನೋದು ನಮ್ಮ ಇಷ್ಟ. ಅದು ನಮ್ಮ ಕಂಟ್ರೋಲಲ್ಲಿರುತ್ತೆ. ಅದನ್ನು ಹೇಗೆ ಉಪಯೋಗಿಸ್ಕೊಂಡು ನಮ್ಮ ಜೀವನನ ಉತ್ತಮ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇದೆ. ಈ ವಿಡಿಯೋನ ಕೊನೆ ತನಕ ನಮ್ಮ ಜೊತೆ ಮಾತಾಡಬೇಕಾದ್ರೆ ಅವರೊಂದು ಕತೆ ಹೇಳಿದ್ರು. ಆ ಕತೆನೇ ಇವತ್ತಿನ ಮಾತಿನ ಮಹಿಮೆಯ ವಿಡಿಯೋಗೆ ಇನ್ಸ್ಪಿರೇಷನ್. ಆ ಕತೆ ಏನು ಅಂತ ಅಂದರೆ, ಒಂದು ಕಪ್ಪೆ ಇರುತ್ತೆ, ಆ ಕಪ್ಪೆ ಮರ ಹತ್ತುತ್ತಾ ಇರುತ್ತೆ. ಅದ್ರ ಮರದ ಕೆಳಗಡೆ ಒಂದಷ್ಟು ಜನ ಇರ್ತಾರೆ. ಆ ಜನ ಯಾವತ್ತೂ ಕಪ್ಪೆನ ಮರ ಹತ್ತದನ್ನು ನೋಡೇ ಇರಲ್ಲ. ಆ ಜನ ಏನಂತಾರೆ, ಈ ಕಪ್ಪೆ ಹತ್ತೋದು ನೋಡ್ಬಿಟ್ಟು, ಏ ನೋಡೋ ಹೆಂಗೆ ಹತ್ತುತ್ತಾ ಇದೆ, ಇದೇನು ಬಿದ್ದೆ ಹೋಗ್ಬಿಡುತ್ತೆ, ಕಪ್ಪೆಗೇನಾರ ಮರ ಹತ್ತೋಕ್ಕಾಗುತ್ತಾ, ಇದು ಏನಪ್ಪ ಇಷ್ಟು ಹತ್ತಿದೆ, ಇನ್ನು ಬಿದ್ದೆ ಹೋಗ್ಬಿಡುತ್ತೆ, ಇನ್ನು ಬಿದ್ದರೆ ಇನ್ನೊಬ್ಬ ಹೇಳ್ತಾನೆ, ಇನ್ನು ಬಿದ್ದರೆ ಸತ್ತೇ ಹೋಗ್ಬಿಡುತ್ತೆ, ಅಯ್ಯೋ ಪಾಪ ಯಾಕೆ ತಾನು ಹತ್ತುತ್ತಿದೆಯೋ, ನನ್ನ ಚೂರು ಇನ್ನೊಂದು ಚೂರು, ಇನ್ನೊಬ್ಬ ಹೇಳ್ತಾನೆ ಇನ್ನೊಂದು ಚೂರು ಕಣೋ ಒಂದೆರಡು ಹಚ್ಚೆ ಬಿದ್ದು ಸತ್ತು ಅಂತ ಹೀಗೆಲ್ಲ ಹೇಳ್ತಾ ಇರ್ತಾರೆ. ಇದನ್ನು ಕಪ್ಪೆ ನೋಡುತ್ತೆ, ಕೇಳಿಸ್ಕೊಡುತ್ತೆ. ಕೇಳಿಸ್ಕೊಂಡಾಗ ಅದಕ್ಕೆ ಸರಿಯಾಗಿ ಕೇಳಿದ ಕಾರಣ ಕಿವಿ ಕೇಳಿಸ್ತಿರಲ್ಲ. ಅದಕ್ಕೆ ಅದೇನು ಅಂದ್ಕೊಳುತ್ತೆ, ಜನ ಎಲ್ಲ ನನಗೆ ಎನ್ಕರೇಜ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳುತ್ತೆ. ಓ ಯಾವತ್ತೂ ಕಪ್ಪೆ ಹತ್ತಿರೋದು ನೋಡಿಲ್ಲ ಅನ್ಸುತ್ತೆ, ಇವರೋ ನಾನು ಹತ್ತಿರೋದು ನೋಡಿ ನನ್ನನ್ನು ಎನ್ಕರೇಜ್ ಮಾಡ್ತಿದ್ದಾರೆ ಇವರು ಅಂತ ಅಂದ್ಕೊಳುತ್ತೆ. ಅದು ಓಹೋ ಹತ್ತಕ್ಕೆ ಎನ್ಕರೇಜ್ ಮಾಡ್ತಿದ್ದಾರೆ ಅಂದ್ಕೊಂಡು ಮುಂದೆ ಹತ್ತುತ್ತೆ ಹತ್ತುತ್ತೆ ಹತ್ತುತ್ತೆ, ಮರದ ಟಾಪ್ಗೆ ಹೋಗುತ್ತೆ, ಟಾಪ್ಗೆ ಹೋಗುತ್ತೆ. ಹೌದು, ಟಾಪ್ಗೆ ಹೋಗುತ್ತೆ. ಏನಕ್ಕೆ ಅಂದರೆ ಆ ಕಪ್ಪೆ ಅಂದ್ಕೊಳುತ್ತೆ, ಈ ಜನ ಎಲ್ಲ ಆ ಕಪ್ಪೆನ ಎನ್ಕರೇಜ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳುತ್ತೆ. ಅದಕ್ಕೆ ಅದು ಅಲ್ಲಿ ತನಕ ಟಾಪ್ ಹೋಗುತ್ತೆ, ಏಕೆಂದರೆ ಆ ಕಪ್ಪೆಗೆ ಸರಿಯಾಗಿ ಕಿವಿ ಕೇಳಿಸಲ್ಲ. ಇಲ್ಲಿ ನಾವು ನಮ್ಮ ಜೀವನಕ್ಕೆ ಬೇಕಾಗುವಂಥ ಪಾಠ ಕಲ್ತ್ಕೊಳ್ಳೋದಿದೆ. ಇಲ್ಲಿ ಏನು ಅಂತ ಕಾದಿ ನೋಡಿ. ನಮ್ಮ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಸಾಧನೆ ಮಾಡಬೇಕು ಅಂತ ಮಾಡೋ ಅದಕ್ಕೆ ಏನೇನು ಮಾಡಬೇಕು ಅಂತ ಕೆಲಸನೆಲ್ಲ ಮಾಡ್ತಿರ್ತೀವಿ. ಶ್ರದ್ಧೆಯಿಂದ ಕೆಲಸ ಮಾಡ್ತಿರ್ತೀವಿ, ಮನಸ್ಸಿಟ್ಟು ಕೆಲಸ ಮಾಡ್ತಿರ್ತೀವಿ, ಹಾರ್ಡ್ ವರ್ಕ್ ಮಾಡ್ತಾಯಿರ್ತೀವಿ. ಆವಾಗ ಕೆಲವರು ನಮಗೆ ಪ್ರೋತ್ಸಾಹ ನೀಡ್ತಾರೆ, ಪಾಸಿಟಿವ್ ಆಗಿ ನಮಗೆ ಹುರಿದುಂಬಿಸ್ತಾರೆ. ಆವಾಗ ಏನಾಗುತ್ತೆ, ನಮಗೆ ಸಂತೋಷ ಆಗುತ್ತೆ, ಸಂತೋಷ ಆಗುತ್ತೆ. ಆವಾಗ ನಾವು ಆ ಕೆಲಸನ ಚೆನ್ನಾಗಿ ಮಾಡ್ತೀವಿ, ಹೌದಲ್ವಾ? ಇವಾಗ ಯಾವಾಗಲೂ ಇದೇ ಥರ ಇರಲ್ಲ, ಯಾವಾಗಲೂ ಇದೇ ಥರ ಇರಲ್ಲ. ನಾವು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಅಂದ್ಕೊಂಡಾಗ, ಸಾಧನೆ ಮಾಡೋದಕ್ಕೆ ಮಾಡೋ ಕೆಲಸನೆಲ್ಲ ಮಾಡ್ತಿದ್ದಾಗ ನಮಗೆ ನಮ್ಮ ಸಾಧನೆನ ಆಡ್ಕೊಳ್ಳೋಂಥವ್ರು ಅಥವಾ ನಿನ್ನ ಕೈ ಆಗಲ್ಲ, ನಿನ್ನ ಕೆಪ್ಯಾಸಿಟಿ ಇಲ್ಲ, ಹೀಗೆ ನೆಗೆಟಿವ್ ಆಗಿ ಮಾತಾಡೋಂಥವ್ರು ಸಿಗ್ತಾರೆ, ಹೌದಲ್ವಾ? ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂಥ ಟೈಮಲ್ಲಿ, ಅಯ್ಯೋ ಅವರೆಲ್ಲ ಹೇಳ್ತಿದ್ದಾರೆ ನನ್ನ ಕೈಲಿ ಆಗಲ್ಲ ಆಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕಾ? ಇಲ್ಲ, ಹಾಗೆ ಕೂತ್ಕೊಬಾರ್ದು. ಹಾಗಾದ್ರೆ ಏನು ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಬ್ರೈನು ಸೂಪರ್. ಏನಕ್ಕೆ ಸೂಪರ್ ಅಂತ ನಾನು ಹೇಳ್ತೀನಿ. ಇವಾಗ ನೋಡಿ, ನಮಗೆ ಎನ್ಕರೇಜ್ ಮಾಡೋಕ್ಕೆ ಒಬ್ಬರು ಮಾತಾಡೋದು, ಎನ್ಕರೇಜ್ ಮಾಡೋಂತಹ ಮಾತನ್ನು ಆಡಿದ್ರು, ನಮ್ಮ ಸಾಧನೆಗೆ ಏನೇನು ಹೆಲ್ಪ್ ಬೇಕು ಅವ್ರ ಕೈಲಿ ಹೆಲ್ಪ್ ಆಗೋದನ್ನು ಮಾಡಿದ್ರು, ನಮ್ಮನ್ನು ಮೋಟಿವೇಟ್ ಮಾಡಿದ್ರು. ಆವಾಗ ಏನಾಗುತ್ತೆ, ನಾವು ಕೆಲಸ ಮಾಡೋದಕ್ಕೆ ನಮಗೆ ಒಂಥರ ಶಕ್ತಿ ಸಿಗುತ್ತೆ, ನಮಗೆ ಹುರಿದುಂಬಿಸ್ದಂಗೆ ಆಗುತ್ತೆ, ನಾವು ಕೆಲಸ ಚೆನ್ನಾಗಿ ಮಾಡ್ತೀವಿ. ಆದರೆ ಯಾವಾಗಲೂ ನಮಗೆ ಅಂಥ ಜನ ಸಿಕ್ಕಲ್ಲ. ನಮಗೆ ಮೋಸ್ಟ್ ಆಫ್ ದ ಟೈಮ್ ನಾವು ಮಾಡ್ತಿರೋ ಸಾಧನೆನ ಡಿಸ್ಕರೇಜ್ ಮಾಡೋರು, ನಿಮ್ಮ ಕೈಲಿ ಆಗಲ್ಲ ಅಂತ ಅನ್ನೋರು, ಈ ನಮ್ಮ ಸ್ಕಿಲ್ ಇಲ್ಲ ಅಂತ ಅನ್ನೋರು, ಹೀಗೆ ಬೇರೆ ಬೇರೆ ಥರ ನೆಗೆಟಿವ್ ಆಗಿ ಮಾತಾಡೋರೇ ನಮಗೆ ಸಿಕ್ಕೋದು. ಅಂಥ ಟೈಮಲ್ಲಿ ನಾವು ಕುಕ್ಕೋಗ್ಬಾರ್ದು. ಅಂಥ ಟೈಮಲ್ಲಿ ನಾವು ಆ ಮಾತನ್ನ ಹೇಗೆ ಪಾಸಿಟಿವ್ ಆಗಿ ತಗೊಬೋದು ಅಂತ ತಿಳಿಸ್ತೀವಿ. ಈಗ ಆ ಥರ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ, ಆ ನೆಗೆಟಿವ್ ಆಗಿ ಮಾತಾಡೋದನ್ನ ನಮ್ಮ ಬ್ರೈನು ಸೂಪರ್. ಏನು ಅಂತ ಅಂದರೆ ಅದನ್ನು ನಾವು ಚಾಲೆಂಜಾಗಿ ತೊಗೊಬೇಕು. ಈಗ ಅವ್ರಿಗೆ ಆಗಲ್ಲ ಅಂದಾಗ, ಇಲ್ಲ ನಾನು ಅವ್ರಿಗೆ ಮಾಡಿ ತೋರಿಸ್ತೀನಿ ಅನ್ನೋದು ನಮಗೆ ಆಗತ್ತೆ, ನಮಗೆ ಮಾಡೋಕ್ಕಾಗತ್ತೆ. ಅಂಥ ಟೈಮಲ್ಲಿ ನಾವು ಅಲ್ಲಿ ತನಕ ಏನೇನು ಸಾಧನೆ ಮಾಡಿದ್ದೀವಿ, ಪಾಸಿಟಿವ್ ಆಗಿ ಏನೇನು ಸಾಧನೆ ಮಾಡಿದ್ದೀವಿ ಅನ್ನೋದನ್ನು ನಮಗೆ ನಾವು ನೆನಪಿಸ್ಕೊಬೇಕು. ನೆನಪಿಸ್ಕೊಂಡಾಗ ಏನಾಗತ್ತೆ, ಇದೆಲ್ಲನೂ ಈ ನೆಗೆಟಿವ್ ಆಗಿ ಅವರೆಲ್ಲ ಮಾತಾಡಿರ್ತಾರಲ್ಲ ಅದೆಲ್ಲನೂ ಕರಗ್ತಾ ಬರುತ್ತೆ. ನೀವು ಇಲ್ಲಿವರೆಗೂ ನಿಮ್ಮ ಸಾಧನೆ ಹಾದಿಗೆ ಏನೇನೇನೇನೇನು ಒಳ್ಳೆ ಏನು ಎಷ್ಟು ಮುಂದುವರೆದಿದ್ದೀರಾ, ಎಷ್ಟೆಲ್ಲ ಮಾಡಿದ್ದೀರಾ, ಅದನ್ನು ನೀವು ನೆನಪಿಸ್ಕೊಂಡಾಗ ಅವ್ರು ನೆಗೆಟಿವ್ ಆಗಿ ಮಾತಾಡಿದ್ದೆಲ್ಲನೂ
ಹೋಗ್ತಾ ಬರುತ್ತೆ, ನಿಮ್ಮ ತಲೆಯಿಂದ ಹೋಗ್ತಾ ಬರುತ್ತೆ. ಆಮೇಲಿಂದ ನೀವು ಅದನ್ನೇ ಇಲ್ಲ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದಮೇಲೆ ನಾನು ಇನ್ನೂ ಅದಕ್ಕೆ ಏನೇನು ಸ್ಟೆಪ್ ಬೇಕು ಅದನ್ನು ತಗೊಂಡು ನಾನು ಅವ್ರಿಗೆ ಸಾಧಿಸಿ ತೋರಿಸ್ತೀನಿ ಅಂತ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿ ಮಾಡಬೇಕು. ಆ ಗಟ್ಟಿ ಮಾಡಿದ್ದೆ ಆದರೆ ನೀವು ನಿಮ್ಮ ಸಾಧನೆನ ಮುಟ್ಟಬಹುದು. ಅದರ ಜೊತೆಗೆ ನೀವು ಆಕ್ಷನ್ ಸ್ಟೆಪ್ಸ್ ತಗೋಬೇಕು, ನೀವು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇರಬೇಕು. ಆವಾಗ ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸಬಹುದು. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಥರ ನೆಗೆಟಿವ್ ಆಗಿ ನಮ್ಮನ್ನು ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ನಮ್ಮನ್ನು ಮಾತ್ರ ಅಲ್ಲ, ಎಷ್ಟೊಂದು ಜನಕ್ಕೆ ಹಾಗೆ ಇರ್ತಾರೆ, ಅವ್ರು ಕುಗ್ಗೋಗ್ತಾರೆ. ಆ ಥರ ಕುಗ್ಗೋಗ್ಬಾರ್ದಲ್ವಾ? ನಮ್ಮ ಕೈಲಿ ಆಗುವಂತಹ ಪ್ರಯತ್ನನ ನಾವು ಮಾಡಬೇಕು. ಅಂದರೆ ನೀವು ಈ ವಿಡಿಯೋನ ಎಲ್ಲರಿಗೂ ತಲುಪಿಸಿ ಅವರು ಕುಗ್ಗೋಗಿದ್ದಾರೆ, ಆ ಮೊಮೆಂಟಲ್ಲಿ ಕುಗ್ಗೋಗಿದ್ದಾರೆ, ಅಥವಾ ಮುಂದೆ ಕುಗ್ಗೋದಾಗ ಈ ವಿಡಿಯೋ ಅವ್ರಿಗೆ ನೆನಪು ಬಂದಾಗ ಅವರನ್ನ ಅವರು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಈ ವಿಡಿಯೋನ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.